ಚಿನ್ನ ಬಂಗಾರ ಆಭರಣಗಳನ್ನು ಅಡವಿಟ್ಟು ಸಾಲ ಪಡೆಯುವ ಎಲ್ಲ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದಿಂದ ಭಾರಿ ದೊಡ್ಡ ಗುಡ್ ನ್ಯೂಸ್. ಚಿನ್ನವನ್ನ ಆಪದ್ ಬಾಂಧವ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿ ಚಿನ್ನವನ್ನ ಅಡಮಾನವಿಟ್ಟು ತಕ್ಷಣದಲ್ಲಿಯೇ ಸಾಲ ಪಡೆದುಕೊಳ್ಳಲು ಇದೊಂದು ಸುಲಭವಾದ ವಿಧಾನವಾಗಿದೆ. ಇದನ್ನ ಗಮನಿಸಿದ ಕೇಂದ್ರ ಸರ್ಕಾರ ಚಿನ್ನ ಅಡ ಇಟ್ಟು ಸಾಲ ಪಡೆದುಕೊಳ್ಳುತ್ತಿರುವ ಸಂಖ್ಯೆಯೂ ಕೂಡ ಗಣನೀಯವಾಗಿ ಹೆಚ್ಚುತ್ತಿರುವ ಕಾರಣದಿಂದಾಗಿ ಕೇಂದ್ರ ಸರ್ಕಾರದಿಂದ ಎಲ್ಲ ಬ್ಯಾಂಕುಗಳ ಗ್ರಾಹಕರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ನೀಡಿದೆ. ಅಂದ್ರೆ ಚಿನ್ನ ಅಡವಿಟ್ಟು ಸಾಲ ಪಡೆದುಕೊಳ್ಳುವ ಎಲ್ಲ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿಯನ್ನ ನೀಡಿದೆ. ಬನ್ನಿ, ನೀವು ಕೂಡ ಯಾವುದೇ ಕಾರಣಕ್ಕೂ ನಿಮ್ಮ ಚಿನ್ನವನ್ನ ಅಡವಿಟ್ಟಿದ್ರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಚಿನ್ನ ಅಡವಿಟ್ಟು ಬಂಗಾರವನ್ನ ಯಾವುದೇ ಬ್ಯಾಂಕುಗಳಲ್ಲಿ ಅಡವಿಟ್ಟು ಸಾಲವನ್ನ ಪಡೆದುಕೊಂಡಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಕೇಂದ್ರ ಸರ್ಕಾರವು ಚಿನ್ನ ಅಡವಿಟ್ಟು ಸಾಲ ಪಡೆದುಕೊಳ್ಳುವಂತಹ ಗ್ರಾಹಕರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ನೀಡಿದ್ದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೂ ಈಗಾಗಲೇ ಚಿನ್ನ ಅಡವಿಟ್ಟಿರುವ ಎಲ್ಲ ಗ್ರಾಹಕರು ಕೂಡ ತಪ್ಪದೇ ವಿಡಿಯೋನ ಕೊನೆಯವರೆಗೂ ನೋಡಿ. ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿಗೆ ಮಾಡಲಾಗಿದ್ದು ಎಲ್ರಿಗೂ ಕೂಡ, ಅಂದರೆ ಚಿನ್ನಾಭರಣ ಅಡಮಾನವಿಟ್ಟು ಹಣ ಪಡೆದುಕೊಳ್ಳುವ ಎಲ್ರಿಗೂ ಕೂಡ ಅನ್ವಯಿಸುತ್ತದೆ. ಆದ್ರೆ ಕೇಂದ್ರ ಸರ್ಕಾರವು ಎಲ್ಲ ಗ್ರಾಹಕರಿಗೆ ಭರ್ಜರಿ ಗಿಫ್ಟ್ ಒಂದನ್ನ ನೀಡಿದೆ. ಯಾವುದೇ ಬ್ಯಾಂಕಿನಲ್ಲಿ ಚಿನ್ನ ಅಡವಿಟ್ಟು ಸಾಲ ಪಡೆಯುವವರಿಗೆ ಗುಡ್ ನ್ಯೂಸ್ ಅನ್ನ ನೀಡಲಾಗಿದೆ. ಚಿನ್ನದ ಮೇಲೆ ಸಾಲ ಪಡೆದುಕೊಳ್ಳುವಾಗ ಯಾವುದೇ ಮೇಲಾಧಾರ ಕೊಡುವಂತಹ ಅಗತ್ಯ ಇರೋದಿಲ್ಲ. ಹಾಗಾಗಿ ಕೇವಲ ಒಂದು ದಿನಗಳ ಒಳಗೆ ನೀವು ಚಿನ್ನದ ಮೇಲೆ ಸಾಲವನ್ನ ಪಡೆದುಕೊಳ್ಳಬಹುದಾಗಿದೆ. ಬ್ಯಾಂಕ್ಗಳು ಜನರಿಗೆ ಅನುಕೂಲವಾಗುವಂತಹ ಬೇರೆ ಬೇರೆ ರೀತಿಯ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತವೆ. ಗೃಹ ಸಾಲ ಇರಬಹುದು, ವೈಯಕ್ತಿಕ ಸಾಲ ಇರಬಹುದು, ಅಥವಾ ನಿಮ್ಮ ಬಳಿ ಇರುವಂತಹ ಚಿನ್ನವನ್ನು ಅಡವಿಟ್ಟು ತೆಗೆದುಕೊಳ್ಳುವಂತಹ ಸಾಲವಾಗಿರಬಹುದು. ಹೀಗೆ ಹಲವು ಬಗೆಯ ಸಾಲಗಳನ್ನು ಬ್ಯಾಂಕಿನಿಂದ ಪಡೆದುಕೊಳ್ಳಬಹುದು. ಇದೀಗ ಚಿನ್ನವನ್ನು ಅಡವಿಟ್ಟು ಪಡೆದುಕೊಳ್ಳುವ ಸಾಲದ ಬಗ್ಗೆ ಹೊಸ ನಿಯಮವನ್ನು RBI ಹೊರಡಿಸಿದೆ. ಈ ಹೊಸ ನಿಯಮ ಗ್ರಾಹಕರಿಗೆ ಅನುಕೂಲವಾಗುತ್ತದೆಯೋ ಅಥವಾ ಇಲ್ಲವೋ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಹಾಗಾಗಿ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ. RBI ಜಾರಿಗೆ ತಂದಿರುವಂತಹ ಈ ಹೊಸ ನಿಯಮ March 31, 2023 ಆದ್ಯತಾ ವಲಯದ ಸಾಲದ ಅಡಿಯಲ್ಲಿ ಸಹಕಾರಿ ಬ್ಯಾಂಕುಗಳಲ್ಲಿ ಈ ಹೊಸ ಮಿತಿಯನ್ನ ಹೇಳಲಾಗಿದೆ. ಈವರೆಗೆ ಚಿನ್ನ ಅಡವಿಟ್ಟು ಸಾಲ ಪಡೆದುಕೊಂಡ್ರೆ 2 ಲಕ್ಷ ರೂಪಾಯಿಗಳವರೆಗೆ ಪಡೆಯಬಹುದಿತ್ತು. ಈಗ ಅದನ್ನ 4 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ನಗರ ಸಹಕಾರ ಬ್ಯಾಂಕುಗಳಲ್ಲಿ ಲೋನ್ ಮರುಪಾವತಿ ಯೋಜನೆಯ ಅಡಿಯಲ್ಲಿ ಚಿನ್ನದ ಮೇಲಿನ ಸಾಲದ ಮಿತಿಯನ್ನ 2 ಲಕ್ಷ ರೂಪಾಯಿಗಳಿಗಿಂತ 4 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ತೀರ್ಮಾನಿಸಲಾಗಿದೆ. ಯೋಜನೆಯ ಅಡಿಯಲ್ಲಿ ಸಾಲ ತೆಗೆದುಕೊಂಡ ವ್ಯಕ್ತಿ ಸಾಲದ ಅವಧಿಯ ಮುಕ್ತಾಯದ ಸಮಯದಲ್ಲಿ ಅಸಲು ಮೊತ್ತವನ್ನು ಪಡೆಯಬೇಕು. ಅಲ್ಲಿಯವರೆಗೆ ಸಾಲಕ್ಕೆ ಬಡ್ಡಿ ಮಾತ್ರ ಮರುಪಾವತಿ ಮಾಡಿದರೆ ಸಾಕು ಎಂದು ತಿಳಿಸಿದೆ. ಗೋಲ್ಡ್ ಲೋನ್ ಲಾಭ. ಗೋಲ್ಡ್ ಲೋನ್ ಮರುಪಾವತಿ ಯೋಜನೆಯಲ್ಲಿ ಸಾಲ ಪಡೆದುಕೊಂಡವರು ಸಂಪೂರ್ಣ ಅಸಲು ಹಾಗೂ ಬಡ್ಡಿ ಮೊತ್ತವನ್ನು ಸಾಲದ ಅವಧಿಯ ಕೊನೆಯಲ್ಲಿ ಮರುಪಾವತಿಸುವ ಆಯ್ಕೆ ಇದೆ. ಈ ಒಂದು ಆಯ್ಕೆ ನೀಡಿರೋದ್ರಿಂದ ಸಾಲಗಾರ ಪ್ರತಿ ತಿಂಗಳು EMI ಪಾವತಿಸುವುದು ಅಥವಾ ಬೇರೆ ರೀತಿಯ ನಿಯಮಗಳ ಅಡಿಯಲ್ಲಿ ಸಾಲ ಮರುಪಾವತಿ ಮಾಡಬೇಕು ಎನ್ನುವಂತಹ ಚಿಂತೆ ಮಾಡುವ ಅಗತ್ಯವಿಲ್ಲ. ಈ ಯೋಜನೆಯಲ್ಲಿ ಚಿನ್ನದ ಸಾಲದ ಬಡ್ಡಿ ದರವನ್ನು ಸಂಪೂರ್ಣ ಸಾಲದ ಅವಧಿಗೆ ಲೆಕ್ಕ ಹಾಕಿ ಪ್ರತಿ ತಿಂಗಳು ಎಷ್ಟಾಗುತ್ತದೆ ಎಂಬುದನ್ನು ತಿಳಿಸಲಾಗ್ತಾ ಇದೆ. ನೀವು ಈ ಸಾಲವನ್ನು ಕೊಟ್ಟು ಅಸಲು ಹಾಗೂ ಬಡ್ಡಿಯನ್ನ ಸಾಲದ ಅವಧಿಯ ಕೊನೆಯಲ್ಲಿ ಒಟ್ಟಿಗೆ ಮರುಪಾವತಿ ಮಾಡಬಹುದು. ಹೀಗೆ ಒಟ್ಟಿಗೆ ದೊಡ್ಡ ಮೊತ್ತದ ಸಾಲವನ್ನ ಮರುಪಾವತಿ ಮಾಡಿರೋದ್ರಿಂದ ಇದನ್ನ ಬುಲೆಟ್ ಮರುಪಾವತಿ ಯೋಜನೆ ಎಂದೇ ಕರೆಯಲಾಗುತ್ತೆ. ಚಿನ್ನ ಅಡವಿಟ್ಟು ಸಾಲ ತೆಗೆದುಕೊಂಡ್ರೆ ಹೆಚ್ಚಿನ ಸಮಯವನ್ನ ಕೂಡ ಪಡೆದುಕೊಳ್ತಾರೆ. ಜೊತೆಗೆ ಯೋಜನೆಯ ಕೊನೆಯಲ್ಲಿ ಪಾವತಿ ಮಾಡಿದ್ರೆ ಸಾಕು. ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಚಿನ್ನದ ಮೇಲೆ ಸಾಲ ಪಡೆದುಕೊಂಡ್ರೆ ಇನ್ನು ಮುಂದೆ ಪ್ರತಿ ತಿಂಗಳು ಮರುಪಾವತಿ ಮಾಡುವಂತಹ ಚಿಂತೆ ಮಾಡುವ ಅಗತ್ಯವಿಲ್ಲ. ನೀವು ಬ್ಯಾಂಕಿನಿಂದ ನಿಮ್ಮ ಚಿನ್ನಕ್ಕೆ ಎಷ್ಟು ಹಣ ತೆಗೆದುಕೊಳ್ತೀರೋ ಅದಕ್ಕೆ ಬಡ್ಡಿಯನ್ನು ಸೇರಿಸಿ ಕೊನೆಯಲ್ಲಿ ಅಷ್ಟು ಹಣವನ್ನು ಹೊಂದಿಸಿ ಬ್ಯಾಂಕ್ಗೆ ಪಾವತಿ ಮಾಡಿ ನಿಮ್ಮ ಚಿನ್ನವನ್ನು ಬಿಡಿಸಿಕೊಳ್ಳಬಹುದು.